ಹಾಯ್ ಎಲ್ರಿಗೂ ನಮಸ್ಕಾರ ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಐಪಿಒ ಸೀಸನ್ ಕಂಟಿನ್ಯೂ ಆಗ್ತಿದೆ ಬಹಳಷ್ಟು ಕಂಪನಿಗಳು ಐಪಿಒನ ತಂದು ಮಾರ್ಕೆಟ್ನಲ್ಲಿ ಲಿಸ್ಟ್ ಕೂಡ ಆಗ್ತಿದ್ದಾರೆ ಮುಂದಿನ ವಾರ ಕೂಡ ಇನ್ನೊಂದು ಐಪಿಒ ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ತಿದೆ ಐಡಿಯಾ ಫೋರ್ಜ್ ಟೆಕ್ನಾಲಜಿ ಲಿಮಿಟೆಡ್ ತಮ್ಮ ಐಪಿಒನ ತರ್ತಾ ಇದ್ದಾರೆ ಐಡಿಯಾ ಫೋರ್ಜ್ ಟೆಕ್ನಾಲಜಿ ಲಿಮಿಟೆಡ್ 2007ರಲ್ಲಿ ಪ್ರಾರಂಭವಾದಂತಹ ಕಂಪನಿ ಮೇಜರ್ ಆಗಿ ಇವರು ಅನ್ಮ್ಯಾನ್ಡ್ ಏರ್ಕ್ರಾಫ್ಟ್ ಸಿಸ್ಟಮ್ಸ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಆಗಿರ್ತಾರೆ ಮೈನಿಂಗ್ ಸೆಗ್ಮೆಂಟ್ ಅಲ್ಲಿ ಮೈನಿಂಗ್ ಏರಿಯಾ ಪ್ಲಾನಿಂಗ್ ಗೋಸ್ಕರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲಿ ಕನ್ಸ್ಟ್ರಕ್ಷನ್ ಮತ್ತೆ ಅವರ ಆಪರೇಷನ್ ಅನ್ನು ಇನ್ನಷ್ಟು ಬೂಸ್ಟ್ ಮಾಡೋದಕ್ಕೋಸ್ಕರ ಇವರ ಒಂದು ಡ್ರೋನ್ ಗಳ ಬಳಕೆ ಆಗುತ್ತೆ ಹಾಗೆ ಡಿಫೆನ್ಸ್ ನಲ್ಲಿ ಬಾರ್ಡರ್ ಗಳಲ್ಲಿ ಸರ್ವೈಲೆನ್ಸ್ ಇಂಟೆಲಿಜೆನ್ಸ್ ಅನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಡ್ರೋನ್ ಗಳನ್ನು ಇವರು ಸಪ್ಲೈ ಮಾಡ್ತಾರೆ ಹಾಗೆ ಎರಡು ರೀತಿಯ ಸಾಫ್ಟ್ವೇರ್ ನ ಬಳಸಿಕೊಂಡು ಇವರು ಡ್ರೋನ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮೊದಲನೇದು ಬ್ಲೂ ಫೈರ್ ಲೈವ್ ಈ ಒಂದು ಸಾಫ್ಟ್ವೇರ್ ಅನ್ನು ಬಳಸಿಕೊಂಡು ಲೈವ್ ಸ್ಟ್ರೀಮಿಂಗ್ ಅನ್ನು ಮಾಡಬಹುದಾಗುತ್ತೆ ಅಂದ್ರೆ ಒಂದು ರಿಮೋಟ್ ಏರಿಯಾದಲ್ಲಿ ಕಮಾಂಡ್ ಅನ್ನು ಕೊಟ್ಟು ಡ್ರೋನ್ ಅನ್ನು ನಡೆಸಬಹುದಾಗುತ್ತೆ ಎರಡನೇದು ಬ್ಲೂ ಫೈರ್ ಟಚ್ ಏನಿದೆ ಗ್ರೌಂಡ್ ಕಂಟ್ರೋಲ್ ಸಾಫ್ಟ್ವೇರ್ ಆಗಿರುತ್ತೆ ಇದನ್ನ ಪ್ಲಾನಿಂಗ್ ಗೋಸ್ಕರ ಬಳಸ್ಕೊತಾರೆ ಬ್ಲೂ ಫೈರ್ ಲೈವ್ ಅನ್ನ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಯೂಸ್ ಮಾಡ್ಕೊಂಡ್ರೆ ಬ್ಲೂ ಫೈರ್ ಟಚ್ ಏನಿದೆ ಮೈನಿಂಗ್ ಸೆಗ್ಮೆಂಟ್ ನಲ್ಲಿ ಯೂಸ್ ಮಾಡುವಂತ ಒಂದು ಸಾಫ್ಟ್ವೇರ್ ಆಗಿರುತ್ತೆ ಐಡಿಯಾ ಫೋರ್ಜ್ ಟೆಕ್ನಾಲಜಿ ಲಿಮಿಟೆಡ್ ನ ಐಪಿಒ ಸ್ಟ್ರೆಂತ್ಸ್ ಅನ್ನು ನಾವು ಅಬ್ಸರ್ವ್ ಮಾಡಿದಾಗ 2022ರ ಡಿಸೆಂಬರ್ ನ ವೇಳೆಗೆ ಗ್ಲೋಬಲಿ ಈ ಕಂಪನಿ 7ನೇ ಸ್ಥಾನದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ 50% ಗೂ ಹೆಚ್ಚಿನ ಮಾರ್ಕೆಟ್ ಶೇರ್ ಅನ್ನು ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ನಲ್ಲಿ ಇವರು ಹೊಂದಿದ್ದಾರೆ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಡ್ರೋನ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸಿಗ್ನಿಫಿಕೆಂಟ್ ಮಾರ್ಕೆಟ್ ಶೇರ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ ರೆಪ್ಯೂಟಬಲ್ ಹಾಗೆ ರೆಕಗ್ನೈಸಬಲ್ ಬ್ರ್ಯಾಂಡ್ ಕೂಡ ಆಗಿದೆ ಇದು ಮಾರ್ಕೆಟ್ ನಲ್ಲಿ ಒಳ್ಳೆ ಒಂದು ಮ್ಯಾನೇಜ್ಮೆಂಟ್ ಟೀಮ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ ಇವರ ಪ್ರಾಡಕ್ಟ್ಸ್ ಗಳು ಬೇರೆ ಬೇರೆ ಸೆಗ್ಮೆಂಟ್ ಗಳಲ್ಲಿ ರಿಯಲ್ ಎಸ್ಟೇಟ್ ಆಗಿರ್ಬೋದು ಮೈನಿಂಗ್ ಸೆಗ್ಮೆಂಟ್ ಡಿಫೆನ್ಸ್ ಎಲ್ಲಾ ಸೆಗ್ಮೆಂಟ್ ಗಳಲ್ಲೂ ಕೂಡ ಬೇಕಾದಂತ ಡ್ರೋನ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಸೊ ಇಂಡಿಯನ್ ಡಿಫೆನ್ಸ್ ಕಂಪನಿಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತ ಟೈಮ್ ನಲ್ಲಿ ಇವರು ಐಪಿಒ ನ ತಂದಿದ್ದಾರೆ ಅದು ಪಾಸಿಟಿವ್ ಆಗಿದ್ರೆ ಈ ಒಂದು ಸೆಗ್ಮೆಂಟ್ ನಲ್ಲಿ ತುಂಬಾನೇ ಕಾಂಪಿಟೇಷನ್ ಇದೆ ಬಹಳಷ್ಟು ಗವರ್ಮೆಂಟ್ ಕಂಪನಿಗಳು ಕೂಡ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಿದ್ದಾರೆ ಹಾಗೆ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಗುರುತಿಸಿಕೊಂಡಿರುವಂತಹ ಟಾಪ್ ಕಂಪನಿಗಳು ಕೂಡ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಿದ್ದಾರೆ ಅದರಿಂದ ಕಾಂಪಿಟೇಷನ್ ತುಂಬಾನೇ ಇರುತ್ತೆ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ಯಾವ ರೀತಿಯಲ್ಲಿ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ ಅದು ಕಂಪನಿಯ ಫ್ಯೂಚರ್ ಅನ್ನ ಡಿಸೈಡ್ ಮಾಡುತ್ತೆ ಐಡಿಯಾ ಫೋರ್ಜ್ ನ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಗಳನ್ನ ಕೂಡ ನೀವು ಅಬ್ಸರ್ವ್ ಮಾಡಬಹುದಾಗುತ್ತೆ ಐಡಿಯಾ ಫೋರ್ಜ್ ಲಿಮಿಟೆಡ್ ನ ಐಪಿಒ June 26 ಸೋಮವಾರ ಓಪನ್ ಆಗ್ತಿದೆ June 29ರವರೆಗೂ ಈ ಒಂದು ಐಪಿಒ ಓಪನ್ ಇರುತ್ತೆ ಸೊ 4 ದಿನ ಈ ಒಂದು ಐಪಿಒ ನಲ್ಲಿ ನಾವು ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗುತ್ತೆ ಫೇಸ್ ವ್ಯಾಲ್ಯೂ 10 ರೂಪಾಯಿ ಪ್ರತಿ ಶೇರ್ಗೆ ನೋಡೋದಕ್ಕೆ ಸಿಗುತ್ತೆ ಕಂಪನಿ ಲೋವರ್ ಪ್ರೈಸ್ ಬ್ಯಾಂಡ್ ಅನ್ನು 638 ರೂಪಾಯಿ ಸೆಟ್ ಮಾಡಿದ್ದಾರೆ ಹಾಗೆ ಕಟ್ ಆಫ್ ಪ್ರೈಸ್ 672 ಆಗಿರುತ್ತೆ ಸೊ ನಾವು ಕಟ್ ಆಫ್ ಪ್ರೈಸ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಅಂದ್ರೆ 672ರ ಪ್ರೈಸ್ ನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ ಲಾಟ್ ಸೈಜ್ 22 ಶೇರ್ಗಳ ಲಾಟ್ ಆಗಿರುತ್ತೆ ಮಿನಿಮಮ್ 1 ಲಾಟ್ಗೆ ನಾವು ಅಪ್ಲಿಕೇಶನ್ ಅನ್ನು ಹಾಕಲೇಬೇಕಾಗುತ್ತೆ 1 ಲಾಟ್ಗೆ ಅಪ್ಲಿಕೇಶನ್ ಅನ್ನು ಹಾಕ್ತೀವಿ ಅಂದಾಗ 14,784 ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಒಬ್ಬ ರಿಟೇಲ್ ಇನ್ವೆಸ್ಟರ್ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕ್ಬೋದು 1,92,192 ರೂಪಾಯಿಯ ಅವಶ್ಯಕತೆ ಬರುತ್ತೆ 13 ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕಿದಾಗ 14ಕ್ಕೂ ಹೆಚ್ಚಿನ ಲಾಟ್ಗಳಿಗೆ ಅಪ್ಲಿಕೇಶನ್ ಅನ್ನು ಹಾಕ್ತೀರಾ ಅಂದಾಗ ಎನ್ಐಇ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಎನ್ಐಇ ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 67 ಲಾಟ್ಗಳಿಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ ಐಪಿಒ ಅಲಾಟ್ಮೆಂಟ್ ಡೇಟ್ 4 ಜುಲೈ ಆಗಿರುತ್ತೆ ಅಲಾಟ್ಮೆಂಟ್ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಅಮೌಂಟ್ ಏನು ಬ್ಯಾಂಕ್ ಅಲ್ಲಿ ಬ್ಲಾಕ್ ಆಗಿರುತ್ತೆ ಅದು 5 ಜುಲೈಗೆ ರಿಫಂಡ್ ಆಗುತ್ತೆ ಡಿಮ್ಯಾಟ್ ಅಕೌಂಟ್ ಗಳಲ್ಲಿ ಶೇರ್ಗಳು ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ 6 ಜುಲೈಗೆ ಕ್ರೆಡಿಟ್ ಆಗುತ್ತೆ ಐಪಿಒ ಲಿಸ್ಟಿಂಗ್ ಡೇಟ್ ಟೆಂಟಿಟಿವ್ 7 ಜುಲೈ ಆಗಿರುತ್ತೆ ಐಡಿಯಾ ಫೋರ್ಜ್ ಟೆಕ್ನಾಲಜಿ ಲಿಮಿಟೆಡ್ ನ ಫೈನಾನ್ಸಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವರ ಫೈನಾನ್ಸಿಯಲ್ಸ್ ಏನಿದೆ ಕ್ರೋರ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ 2020-2021 ಫೈನಾನ್ಸಿಯಲ್ ಇಯರ್ ನಲ್ಲಿ ರೆವಿನ್ಯೂ ಅಷ್ಟಾಗಿ ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ ಹಾಗೆಯೇ ಪ್ರಾಫಿಟ್ಸ್ ಕೂಡ ನೋಡೋದಕ್ಕೆ ಸಿಕ್ಕಿರಲಿಲ್ಲ ಲಾಸ್ ಗಳನ್ನು ಕಂಪನಿ ಡಿಕ್ಲೇರ್ ಮಾಡಿದ್ರು 2020-2021 ಎರಡು ಫೈನಾನ್ಷಿಯಲ್ ಇಯರ್ ನಲ್ಲಿ 14 ಕೋಟಿಯ ಲಾಸ್ ಡಿಕ್ಲೇರ್ ಆಗಿತ್ತು ಮೇ ಬಿ ಕೋವಿಡ್ ಸಿಚುವೇಶನ್ ಇದ್ದುದರಿಂದ ಕಂಪನಿ ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ ಬಟ್ 2022-23ರ ಫೈನಾನ್ಷಿಯಲ್ ಇಯರ್ ನಲ್ಲಿ ಒಳ್ಳೆ ಒಂದು ರೆವಿನ್ಯೂ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ ಹಾಗೆ ಪ್ರಾಫಿಟ್ ನಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ ಹಾಗೆ ಕಂಪನಿಯ ನೆಟ್ವರ್ಕ್ ನಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗ್ತದೆ 2020-21ರ ಇಯರ್ ನಲ್ಲಿ ಫೈನಾನ್ಷಿಯಲ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಇರಲಿಲ್ಲ ಬಟ್ ಕಳೆದ 2 ವರ್ಷಗಳಲ್ಲಿ ಫೈನಾನ್ಷಿಯಲ್ಸ್ ನಲ್ಲಿ ಒಳ್ಳೆ ಒಂದು ಸ್ಟ್ರೆಂತ್ ನೋಡೋದಕ್ಕೆ ಸಿಕ್ಕಿದೆ ಹಾಗೆ ಇಶ್ಯೂ ಸೈಜ್ ಅನ್ನು ಅಬ್ಸರ್ವ್ ಮಾಡಿದಾಗ 567 ಕೋಟಿ ಇಶ್ಯೂ ಸೈಜ್ ನ ಐಪಿಒ ಆಗಿರುತ್ತೆ ಇದರಲ್ಲಿ ಫ್ರೆಶ್ ಇಶ್ಯೂ ಆಫರ್ ಫಾರ್ ಸೇಲ್ ಎರಡು ಕೂಡ ಇರುತ್ತೆ ಆಫರ್ ಫಾರ್ ಸೇಲ್ ಅಂದ್ರೆ ಎಕ್ಸಿಸ್ಟಿಂಗ್ ಪ್ರಮೋಟರ್ಸ್ ಅಥವಾ ಇನ್ವೆಸ್ಟರ್ಸ್ ಗಳು ತಮ್ಮ ಶೇರ್ಸ್ ಗಳನ್ನ ಸೇಲ್ ಮಾಡ್ತಾರೆ
ಫ್ರೆಶ್ ಇಶ್ಯೂ ಅಂದಾಗ ಹೊಸದಾಗಿ ಶೇರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ, ಇದರಿಂದ ಏನು ಅಮೌಂಟ್ ಬರುತ್ತೆ ಅದನ್ನು ಅವರು ತಮ್ಮ ಬಿಸ್ನೆಸ್ಸನ್ನು ಇನ್ನಷ್ಟು ಇಂಪ್ರೂವ್ ಮಾಡೋದಕ್ಕೆ ಅಥವಾ ಏನಾದರೂ ಲೋನ್ಸ್ ಇದ್ದರೆ ಆ ಲೋನ್ಸನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋತಾರೆ. ಫ್ರೆಶ್ ಇಶ್ಯೂ 240 crore ನೋಡೋದಕ್ಕೆ ಸಿಕ್ಕಿದ್ರೆ ಆಫರ್ ಫಾರ್ ಸೇಲ್ 327 crore ಆಗಿರುತ್ತೆ. ಸೊ ಈ ಒಂದು ಐ ಪಿ ಓನಲ್ಲಿ ಆಫರ್ ಫಾರ್ ಸೇಲ್ ಸ್ವಲ್ಪ ಜಾಸ್ತಿನೇ ಇದೆ. ಹಾಗೆ ಎಂಪ್ಲಾಯಿಗಳಿಗೆ ಡಿಸ್ಕೌಂಟ್ ಅನ್ನು ಕೂಡ ಕೊಡ್ತಿದ್ದಾರೆ. ಇವರೇನು ಪ್ರೈಸ್ ಸೆಟ್ ಮಾಡಿದ್ದಾರೆ ಅದರಲ್ಲಿ 32 rupees ಡಿಸ್ಕೌಂಟ್ ಸಿಗುತ್ತೆ ನೀವು ಐಡಿಯಾ ಫೋರ್ಜ್ ನ ಎಂಪ್ಲಾಯಿ ಆಗಿದ್ರೆ. ಐಡಿಯಾ ಫೋರ್ಜ್ ಟೆಕ್ನಾಲಜಿನಲ್ಲಿ ಈಗ ಪ್ರಮೋಟರ್ ಹೋಲ್ಡಿಂಗ್ 60% ನೋಡೋದಕ್ಕೆ ಸಿಗ್ತದೆ. ಐ ಪಿ ಒ ಬಂದ ಮೇಲೆ ಈ ಒಂದು ಹೋಲ್ಡಿಂಗ್ ಕಡಿಮೆ ಆಗುವಂತ ಚಾನ್ಸಸ್ಗಳು ಕೂಡ ಇರುತ್ತೆ. ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಆಫರ್ ಮಾಡ್ತಿದ್ದಾರೆ ಅಂದ್ರೆ ಕ್ಯೂ ಐ ಬಿ ಕ್ಯಾಟಗರಿಯಲ್ಲಿ ಮಿನಿಮಮ್ 75% ಆಫರ್ ಮಾಡ್ತಿದ್ದಾರೆ. ಅಂದ್ರೆ ಕ್ಯೂ ಐ ಬಿ ಕ್ಯಾಟಗರಿ ಏನಾದರೂ ಓವರ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಆ ಶೇರ್ಸ್ ಗಳನ್ನ ಇವರು ಎನ್ ಐ ಎ ಅಥವಾ ರಿಟೇಲ್ ಗೆ ಅಲೋಕೇಟ್ ಮಾಡ್ತಾರೆ. ಬಟ್ ಕ್ಯೂ ಐ ಬಿ ಓವರ್ ಸಬ್ಸ್ಕ್ರೈಬ್ ಆದ್ರೆ ಅವರಿಗೆ 75% ಆಫರ್ ಇರುತ್ತೆ. ಎನ್ ಐ ಎ ಕ್ಯಾಟಗರಿಯಲ್ಲಿ 15% ಆಫರ್ ಅನ್ನ ಮಾಡ್ತಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರ್ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ಅಲಾಟ್ಮೆಂಟ್ ನ ಚಾನ್ಸಸ್ ರಿಟೇಲ್ ಕ್ಯಾಟಗರಿಯಲ್ಲಿ ತುಂಬಾನೇ ಕಡಿಮೆ ಆಗುತ್ತೆ. ಸೊ ನೀವು ಮಲ್ಟಿಪಲ್ ಅಕೌಂಟ್ ಗಳಿಂದ ಅಪ್ಲಿಕೇಶನ್ ಅನ್ನು ಹಾಕಿದ್ರೆ ಯಾವುದಾದ್ರೂ ಒಂದು ಅಥವಾ ಎರಡು ಅಪ್ಲಿಕೇಶನ್ಸ್ ಗಳು ಸಕ್ಸಸ್ಫುಲ್ ಆಗುವಂತ ಚಾನ್ಸಸ್ ಇದೆ. ಐ ಪಿ ಓಗಳಲ್ಲಿ ಅಪ್ಲಿಕೇಶನ್ ಅನ್ನು ಹಾಕಬೇಕು ಅಂದ್ರೆ ಡಿಮ್ಯಾಟ್ ಅಕೌಂಟ್ ನ ಅವಶ್ಯಕತೆ ಇರುತ್ತೆ. ಅಲೈಸ್ ಬ್ಲೂ ಅಥವಾ ಜೀರೋದಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸ್ತೀರಾ ಅಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಅಲೈಸ್ ಬ್ಲೂ ನಲ್ಲಿ ಯಾವ ರೀತಿಯಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿಸಬೇಕು ಅದರ ವಿಡಿಯೋ ಕೂಡ ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ಐ ಪಿ ಓ ವ್ಯಾಲ್ಯೂಯೇಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ಅಪರ್ ಪ್ರೈಸ್ ಬ್ಯಾಂಡ್ ಅನ್ನ ಕಂಪನಿಯನ್ನು ಸೆಟ್ ಮಾಡಿದರೆ ಆ ಒಂದು ಪ್ರೈಸ್ ಬ್ಯಾಂಡ್ ನಲ್ಲಿ 2800 crore ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಕಂಪನಿ ಡಿ ಎಚ್ ಆರ್ ಪಿ ಅನ್ನು ಸಬ್ಮಿಟ್ ಮಾಡಿದ್ದಾರೆ ಸೆಬಿಗೆ, ಅದರಲ್ಲಿ ಪಿ ರೇಷಿಯೋನ ಮೆನ್ಷನ್ ಮಾಡಿಲ್ಲ. ಇವರ 2022 ಫೈನಾನ್ಷಿಯಲ್ ಇಯರ್ ನ ಪ್ರಾಫಿಟ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅರ್ನಿಂಗ್ ಪರ್ ಶೇರ್ 13 rupees ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ಮಾರ್ಕೆಟ್ ಕ್ಯಾಪ್ ಅನ್ನ ಕನ್ಸಿಡರ್ ಮಾಡಿದಾಗ 51 PE ನೋಡೋದಕ್ಕೆ ಸಿಗುತ್ತೆ. ಇವರು ತಮ್ಮ ಡಿ ಎಚ್ ಆರ್ ಪಿ ಅಲ್ಲಿ 3 ಕಂಪನಿಗಳನ್ನ ಕಾಂಪಿಟೇಟರ್ಸ್ ಆಗಿ ಗುರುತಿಸಿದ್ದಾರೆ. ಎಂಟಾರ್ ಟೆಕ್ನಾಲಜೀಸ್ ಲಿಮಿಟೆಡ್, ಡೇಟಾ ಪ್ಯಾಟರ್ನ್ಸ್ ಇಂಡಿಯಾ ಲಿಮಿಟೆಡ್, ಹಾಗೆ ಆಸ್ಟ್ರಾ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಆ ಎಲ್ಲಾ ಕಂಪನಿಗಳು ಈ ಕಂಪನಿಯ ಪಿ ಏನಿದೆ ಅದಕ್ಕಿಂತ ಹೆಚ್ಚಿನ ಒಂದು ಪಿ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ. ಹಾಗೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ಇನ್ನೂ ಬಹಳಷ್ಟು ಕಂಪನಿಗಳು ಕೆಲಸ ಮಾಡ್ತಾರೆ. ಭಾರತ್ ಫೋರ್ಜ್ ಆಗಿರ್ಬೋದು, ಬಿ ಎಲ್ ಆಗಿರ್ಬೋದು, ಪಾರಸ್ ಡಿಫೆನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಆಗಿರ್ತಾರೆ. ಬಟ್ ಐಡಿಯಾ ಫೋರ್ಜ್ ಬೇರೆ ಬೇರೆ ಸೆಕ್ಟರ್ ಗಳಲ್ಲಿ ಡ್ರೋನ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುದು, ಹಾಗೆ ಆ ಒಂದು ಸೆಕ್ಟರ್ ನಲ್ಲಿ ಹೆಚ್ಚಿನ ಒಂದು ಮಾರ್ಕೆಟ್ ಶೇರ್ ಅನ್ನು ಹೊಂದಿರೋದು ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಆಸ್ಟ್ರಾ ಮೈಕ್ರೋವೇವ್ ಆಗಿರ್ಬೋದು, ಡೇಟಾ ಪ್ಯಾಟರ್ನ್, ಎಂಟರ್, ಇವರೆಲ್ಲರೂ ಕೂಡ ಕೇವಲ ಡಿಫೆನ್ಸ್ ಸೆಕ್ಟರ್ ಗೆ ಬೇಕಾದಂತಹ ಡ್ರೋನ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಐಡಿಯಾ ಫೋರ್ಜ್ ಟೆಕ್ನಾಲಜಿ ಐ ಪಿ ಓ ನ ರಿಜಿಸ್ಟರ್ ಲಿಂಕ್ ಇನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಗಿರ್ತಾರೆ. ಈ ಒಂದು ವೆಬ್ಸೈಟ್ ನಲ್ಲಿ ನಾವು ಐ ಪಿ ಓ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಕೊನೆಯದಾಗಿ ಈ ಒಂದು ಐ ಪಿ ಓ ನಲ್ಲಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ, ನಾವು ಈ ಒಂದು ಐ ಪಿ ಓ ನಲ್ಲಿ ಅಪ್ಲೈ ಮಾಡಬಹುದಂದ್ರೆ ಇವತ್ತಿನ ದಿನ 475 rupees ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ ಕೆಲ ದಿನಗಳ ಹಿಂದೆ 550-600 rupees ವರೆಗೂ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈ ಐ ಪಿ ಓ ನಲ್ಲಿ 15,000 ಇನ್ವೆಸ್ಟ್ಮೆಂಟ್ ಅನ್ನು ನೀವು ಮಾಡಿದ್ರೆ 10,000 rupees ವರೆಗೂ ಲಿಸ್ಟಿಂಗ್ ಗೇನ್ಸ್ ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಇವತ್ತಿನ ದಿನವನ್ನ ಕನ್ಸಿಡರ್ ಮಾಡ್ಕೊಂಡಾಗ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ಮಾರ್ಕೆಟ್ ಕಂಡೀಷನ್ ಯಾವ ರೀತಿಯಲ್ಲಿದೆ, ಹಾಗೆ ಐ ಪಿ ಓಗೆ ಗ್ರೇ ಮಾರ್ಕೆಟ್ ನಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಕ್ಯೂ ಐ ಬಿ ಸೆಗ್ಮೆಂಟ್ ಅಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಗಳು ಬರುತ್ತೆ ಅದು ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನ ಡಿಸೈಡ್ ಮಾಡುತ್ತೆ. ಬಟ್ ಇವತ್ತಿನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನ ಕಂಪೇರ್ ಮಾಡಿದ್ರೆ ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ ಗಳಿಗೋಸ್ಕರ ಈ ಒಂದು ಐ ಪಿ ಓ ನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾಗುತ್ತೆ. ಸೊ ನೀವು ಕೇವಲ 15,000 ಇನ್ವೆಸ್ಟ್ ಮಾಡಿ ಅಲಾಟ್ಮೆಂಟ್ ಸಿಕ್ಕಿದ್ರೆ 10 days ಪ್ರಾಫಿಟ್ಸ್ ಅನ್ನ ಮಾಡಬಹುದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ ಗೂ ಕೂಡ ಐ ಪಿ ಓ ನ ಕನ್ಸಿಡರ್ ಮಾಡ್ಕೋಬಹುದು. ಡಿಫೆನ್ಸ್ ಸೆಕ್ಟರ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ, ಹಾಗೆ ಡ್ರೋನ್ ಬಿಸ್ನೆಸ್ ನಲ್ಲಿ ತುಂಬಾನೇ ಇಂಟ್ರೆಸ್ಟ್ ಅನ್ನ ಕೂಡ ಇನ್ವೆಸ್ಟರ್ಸ್ ಗಳು ತೋರಿಸ್ತಿರೋದ್ರಿಂದ ಖಂಡಿತವಾಗ್ಲೂ ಲಾಂಗ್ ಟರ್ಮ್ ಗೂ ಕೂಡ ಈ ಒಂದು ಐ ಪಿ ಓ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಐಡಿಯಾ ಫೋರ್ಜ್ ಕಂಪನಿಯ ಬಗ್ಗೆ ನಾನು ನಿಮಗೆ ಕೊಟ್ಟಂತಹ ಮಾಹಿತಿ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಐ ಪಿ ಓ ರಿವ್ಯೂಸ್ ಮತ್ತೆ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.